ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿಯ ಕಚೇರಿಯಲ್ಲಿ ಲಿಫ್ಟ್ ಕೈಕೊಟ್ಟಿದೆ. ಇದರ ಪರಿಣಾಮ ಸಂಸದ ಉಮೇಶ್ ಜಾಧವ್ ಅವರು ಲಿಫ್ಟ್ನ ಒಳಗೆ ಸಿಲುಕೊಂಡಿದ್ರು. ಉಮೇಶ್ ಜಾಧವ್ ಜೊತೆಗೆ ಮತ್ತಿಬ್ಬರು ಆಪ್ತರು ಪರದಾಟವನ್ನು ನಡೆಸಿದ್ದಾರೆ. ಲಿಫ್ಟ್ ಕೈಕೊಟ್ಟಂತಹ ಸಂದರ್ಭದಲ್ಲಿ ಕಳೆದ ಅರ್ಧ ಗಂಟೆಯಿಂದ ಕೆಟ್ಟು ನಿಂತಿದೆ ಲಿಫ್ಟ್. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಲಿಫ್ಟ್ ಕೈಕೊಟ್ಟಂತಹ ಘಟನೆ ನಡೆದಿದೆ. ವಿದ್ಯುತ್ ಹೋದಂತಹ ಸಂದರ್ಭದಲ್ಲಿ ಲಿಫ್ಟ್ ಕೆಟ್ಟು ನಿಂತುಬಿಟ್ಟಿದೆ. ಬಳಿಕ ಕರೆಂಟ್ ಬಂದರೂ ಕೂಡ ಲಿಫ್ಟ್ ವರ್ಕ್ ಆಗಿಲ್ಲ, ಕೆಲಸ ಮಾಡಿಲ್ಲ. ಲಿಫ್ಟ್ ಟೆಕ್ನಿಷಿಯನ್ಸ್ ಬಂದು ಅರ್ಧ ಗಂಟೆಯ ಬಳಿಕ ಲಿಫ್ಟ್ನ ಒಳಗಿದ್ದಂತಹ ಸಂಸದರು ಸೇರಿ ಮೂವರನ್ನ ರಕ್ಷಣೆ ಮಾಡಿದ್ದಾರೆ. ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಈ ಲಿಫ್ಟ್ ನಿಂತಿತ್ತು ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತಹದ್ದು ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಅಂತೂ ಇಂತೂ ಹೊರಗೆ ಬಂದಪ್ಪ ಅಂಥೇಳಿ ಸಂಸದ ಉಮೇಶ್ ಜಾಧವ್ ಅವರು ಹೊರಗೆ ಬರ್ತಾ ಇದ್ದಾರೆ. ಅವರ ಜೊತೆಗೆ ಮೂವರು ಆ ಲಿಫ್ಟ್ನ ಒಳಗೆ ಸಿಲುಕೊಂಡಿದ್ರು. ಅರ್ಧ ಗಂಟೆಯಿಂದ ಲಿಫ್ಟ್ ನಿಂತಲಿಯೇ ನಿಂತಿತ್ತು, ಕೆಳಗೂ ಹೋಗ್ತಿಲ್ಲ, ಮೇಲು ಬರ್ತಿಲ್ಲ. ಸಹಜವಾಗಿ ಆತಂಕ ಮನೆ ಮಾಡಿತ್ತು. ತತ್ಕ್ಷಣಕ್ಕೆ ಲಿಫ್ಟ್ ಟೆಕ್ನಿಷಿಯನ್ಸ್ ಓಡೋಡು ಬಂದಿದ್ದಾರೆ, ಏನಾಯಿತು ಅಂಥೇಳಿ ಪರೀಕ್ಷೆ ಮಾಡಿದ್ದಾರೆ. ಸ್ವಲ್ಪ ಟೆಕ್ನಿಕಲ್ ಎರರ್ ಇತ್ತು, ಒಂದಿಷ್ಟು ಸಮಸ್ಯೆಗಳಿದ್ವು, ಅವುಗಳನ್ನು ಸರಿಪಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ತದನಂತರ ಲಿಫ್ಟ್ನ ಒಳಗಿದ್ದಂತಹ ಸಂಸದರು ಸೇರಿ ಮೂವರನ್ನು ಹೊರಗೆ ಕರೆತರುವಂತಹ ಕೆಲಸ ಆಗಿದೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಾದಂತಹ ಘಟನೆ ಇದು. ಲಿಫ್ಟ್ ಕೈಕೊಟ್ಟಿದ್ದರಿಂದ ಈ ಫಜೀತಿ ನಿರ್ಮಾಣವಾಗಿತ್ತು. ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಸಂಸದ ಉಮೇಶ್ ಜಾಧವ್ ಸೇರಿ ಮೂವರು ಲಿಫ್ಟ್ ಒಳಗೇನೆ ಲಾಕ್ ಆಗಿಬಿಟ್ಟಿದ್ದು, ಹೊರಗೆ ಬರೋದಕ್ಕಾಗದೇನೆ ಪರಿತಪಿಸ್ತಾ ಇದ್ರು. ಒಂದು ಕ್ಷಣ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿರುತ್ತೆ ಸಹಜವಾಗಿಯೇ. ಏಕಾಏಕಿಯಾಗಿ ಲಿಫ್ಟು ಈ ರೀತಿ ನಿಂತಹ ಸಂದರ್ಭದಲ್ಲಿ ತತ್ಕ್ಷಣಕ್ಕೆ ಲಿಫ್ಟ್ ಟೆಕ್ನಿಷಿಯನ್ಸ್ ಓಡೋಡು ಬಂದಿದ್ದಾರೆ, ಸಮಸ್ಯೆಯನ್ನು ಬಗೆಹರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಲಿಫ್ಟ್ನ ಒಳಗಡೆ ಲಾಕ್ ಆಗಿದ್ದಂತಹ ಸಿಲುಕಿಕೊಂಡಿದ್ದಂತಹ ಸಂಸದರನ್ನು ಹೊರತರುವಂತಹ ಕೆಲಸ ಆಗಿದೆ. ನೀವು ಕೂಡ ಆ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಏನಾಯ್ತು? ಪ್ರೇಮ್, ಇವತ್ತು ವಿಜೇಂದ್ರ ಅವರು ಸಭೆ ಕರೆದಿದ್ರು ಬಿಜೆಪಿ ಮಲ್ಲೇಶ್ವರ ಕಚೇರಿಯಲ್ಲಿ. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷನ ಭೇಟಿ ಮಾಡೋದಕ್ಕೆ ಸಂಸದ ಉಮೇಶ್ ಜಾಧವ್ ಅವರು ಕೂಡ ಬಂದಿದ್ರು. ಆದ್ರೆ ಲಿಫ್ಟ್ ಅಲ್ಲಿ ಹೋಗುವ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅರ್ಧ ಗಂಟೆ, ಸುಮಾರು ಅರ್ಧ ಗಂಟೆಗಳ ಕಾಲ ಸಿಬ್ಬಂದಿ ಕಸರತ್ ಮಾಡಿದ್ದಾರೆ, ಆದ್ರೂ ಕೂಡ ಹೊರಗಡೆ ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡ್ ಬರಲಿಕ್ಕೆ ಆಗ್ಲಿಲ್ಲ. ಜೊತೆಗೆ ಸಂಸದರು ಒಳಗಡೆ ಇದ್ದಾರೆ, ಲಿಫ್ಟ್ ಒಳಗಡೆ ಸಿಗಾಕೊಂಡಿದ್ದಾರೆ ಅನ್ನೋದು ಕೂಡ ಸಿಬ್ಬಂದಿ ಅವ್ರಿಗೆ ಗೊತ್ತಾಗ್ಲಿಲ್ಲ. ಮೂವರು ಜನ ಯಾರೋ ಕಾರ್ಯಕರ್ತರು ಅಂತ ತಿಳ್ಕೊಂಡು ಕಸರತ್ ಮಾಡ್ತಾ ಇದ್ರು, ಕರೆಂಟ್ ಹೋಯ್ತು ಅಂತ ಲಿಫ್ಟ್ ವರ್ಕ್ ಮಾಡೋದು ನಿಲ್ಲಿಸೋಯ್ತು. ಆ ಹಿನ್ನೆಲೆಯಲ್ಲಿ ಸಂಸದರು ಜೊತೆಗೆ ಇದ್ದಂತಹ ಮೂವರು, ಒಟ್ಟು ನಾಲ್ವರು ಲಿಫ್ಟ್ ಒಳಗಡೆ ಸಿಗಾಕೊಂಡ್ರು. ಜೊತೆಗೆ ಸ್ವಲ್ಪ ಭಯ ಕೂಡ ಪಟ್ಕೊಂಡಿದ್ರು ಉಮೇಶ್ ಜಾಧವ್ ಅವರು. ಕೊನೆಗೆ ಲಿಫ್ಟ್ ಟೆಕ್ನಿಷಿಯನ್ ಅವ್ರನ್ನ ಕರೆಸಿ ಲಿಫ್ಟ್ ದುರಸ್ತಿ ಮಾಡಿ ಸುರಕ್ಷಿತವಾಗಿ ಉಮೇಶ್ ಜಾಧವ್ ಅವ್ರನ್ನ ಜೊತೆಗೆ ಇನ್ನು ಮೂವರನ್ನ ಹೊರಗಡೆ ಕರೆತರಲಾಯಿತು. ಹೊರಗಡೆ ಬಂದ ಕೂಡಲೇ ಬಹಳ ಖುಷಿ ಆಗೊಂಡ್ರು, ಸಿಬ್ಬಂದಿಗೆ ಕೈ ಕುಲುಗಿ ತಮ್ಮ ಕೃತಜ್ಞತೆಯನ್ನು ಕೂಡ ಉಮೇಶ್ ಜಾಧವ್ ಸಲ್ಲಿಕೆ ಮಾಡಿದ್ರು. ಆದ್ರೆ ಲಿಫ್ಟ್ ಕರೆಂಟ್ ಹೋದ ಕಾರಣಕ್ಕಾಗಿ ಲಿಫ್ಟ್ ಕೆಡ್ತು, ಕರೆಂಟ್ ಬಂದ್ರು ಕೂಡ ಸರಿಯಾಗ್ಲಿಲ್ಲ. ಹಾಗಾಗಿ ಸಿಬ್ಬಂದಿ ಅವರು ಕೂಡ ತುಂಬಾ ಕಷ್ಟಪಟ್ಟರು, ಕಸರತ್ ಮಾಡಿದ್ರು ಕೂಡ ಇಮಿಡಿಯೇಟ್ ಆಗ್ಲಿಲ್ಲ. ಕೊನೆಗೆ ಟೆಕ್ನಿಷಿಯನ್ ಅವರೇ ಬಂದು ಲಿಫ್ಟ್ ಓಪನ್ ಮಾಡಬೇಕಾಯ್ತು. ಕೊನೆಗೂ ಸುರಕ್ಷಿತವಾಗಿ ಉಮೇಶ್ ಜಾಧವ್ ಅವರು ಹೊರಗಡೆ ಬಂದಿದ್ದಾರೆ. ಈಗ ಸದ್ಯಕ್ಕೆ ಮೆಟ್ಲ್ ಮೂಲಕ ಅವರು ಬಂದ್ ಕೂಡಲೇ ಮೆಟ್ಲ್ ಮೂಲಕ ಮತ್ತೆ ಮೂರನೇ ಫ್ಲೋರ್ಗೆ ಹೋಗಿದ್ದಾರೆ, ಅಲ್ಲಿ ಸಭೆ ನಡೀತಾ ಇದೆ, ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಆ ಒಂದು ಲಿಫ್ಟ್ ಈಗ ಕೆಲಸ ಮಾಡ್ತಿಲ್ಲ, ಅದನ್ನ ಹಾಗೆ ಬಿಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಒಂದು ಸಭೆಯನ್ನು ಕರೆದಿದ್ರು, ಆ ಸಭೆಯಲ್ಲಿ ಭಾಗಿಯಾಗಿರೋದಕ್ಕೆ ಉಮೇಶ್ ಜಾಧವ್ ಕೂಡ ಬಂದಿದ್ರು. ಲಿಫ್ಟ್ ಮೂಲಕ ಮೇಲ್ ಹೋಗುವಂತಹ ಸಂದರ್ಭದಲ್ಲಿ ಕರೆಂಟ್ ಹೋಗಿ ಲಿಫ್ಟ್ ನಿಂತು ಬಿಟ್ಟಿದೆ. ಕರೆಂಟ್ ಬಂದರೂ ಕೂಡ ಲಿಫ್ಟ್ ವರ್ಕ್ ಆಗಿಲ್ಲ. ಸಹಜ, ಈ ರೀತಿಯ ಒಂದಿಷ್ಟು ತಾಂತ್ರಿಕ ದೋಷಗಳಿರುತ್ತೆ. ಆ ತಾಂತ್ರಿಕ ದೋಷಗಳನ್ನು ಸರಿಪಡಿಸುವಂತಹ ಕೆಲಸವನ್ನು ಈಗ ಟೆಕ್ನಿಷಿಯನ್ಸ್ ಮಾಡಿದ್ದಾರೆ. ಬಟ್ ಉಮೇಶ್ ಜಾಧವ್ ಅವರ ಮುಖದಲ್ಲಿ ಒಂದು ರೀತಿ ಮಂದಹಾಸ ಮೂಡಿರುವಂಥದ್ದು, ಏನೋ ಯುದ್ಧವನ್ನು ಗೆದ್ದ ರೀತಿಯಲ್ಲಿ ಅವರಿಗೆ ಫೀಲ್ ಆಗ್ತಾ ಇದೆ. ಕಾರಣ ಅರ್ಧ ಗಂಟೆ ನಿಂತಲಿಯೇ ಲಿಫ್ಟ್ ನಿಂತುಬಿಟ್ಟಿರುತ್ತೆ. ಯಾರಿಗಾದರೂ ಆತಂಕಕ್ಕೊಳಗಾಗಿರ್ತಾರೆ, ಅವರು ಕೂಡ ಅದೇ ರೀತಿಯ ಆತಂಕದಿಂದ ಹೊರಬಂದಂತೆ ಕಾಣಿಸ್ತಾ ಇದೆ. ಊಫ್, ಹೊರಗೆ ಬಂದಲ್ಲ ಅನ್ನುವ ರೀತಿಯಲ್ಲಿ ಅವರ ರಿಯಾಕ್ಷನ್ ಇರುವಂಥದ್ದು. ಅವರ ಜೊತೆಗೆ ಮೂರು ಜನ ಕಾರ್ಯಕರ್ತರು ಕೂಡ ಇದ್ದರು ಅನ್ನುವಂತಹ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಸೂದ್ ಕೊಡ್ತಾ ಇರುವಂತಹದ್ದು. ಉಮೇಶ್ ಜಾಧವ್ ಜೊತೆಗೆ ಮತ್ತಿಬ್ಬರು ಅವರ ಆಪ್ತರನ್ನು ಹೊರತರುವಂತಹ ಕೆಲಸ ಈಗ ಆಗಿದೆ. ಬಿಜೆಪಿಯ ಕಚೇರಿ ಮಲ್ಲೇಶ್ವರಂನಲ್ಲಿ ಈ ಘಟನೆ ಆಗಿರುವಂಥದ್ದು.